ದೇಗುಲ ಪಕ್ಕದ ಗೋಮಾಳ ಸ್ಥಳ ಶುಚಿಗೊಳಿಸಿದ ವಿಚಾರಕ್ಕೆ ದೇವಸ್ಥಾನ ಪೂಜಾರಿಯ ಮೇಲೆ ಹಲ್ಲೆ ಮಾಡಿರುವ ಘಟನೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕಾರಮಂಗಲ ಗ್ರಾಮದಲ್ಲಿ ನಡೆದದ್ದು ಹಲ್ಲೆಗೊಳಗಾದ ಪೂಜಾರಿ ನಾರಾಯಣಪ್ಪನನ್ನ ಬಂಗಾರಪೇಟೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕಾರಮಂಗಲ ಗ್ರಾಮದಲ್ಲಿ ಮುನೀಶ್ವರ ದೇಗುಲ ಪೂಜಾರಿ ನಾರಾಯಣಪ್ಪ ಪೂಜಾರಿಕೆ ಮಾಡಿಕೊಂಡು ಬರುತ್ತಿದ್ದರು ದೇಗುಲ ಪಕ್ಕದ ಗೋಮಾಳ ಸ್ಥಳ ಶುಚಿಗೊಳಿಸಿದ ವಿಚಾರಕ್ಕೆ ಪೂಜಾರಿ ನಾರಾಯಣಪ್ಪ ಅವರ ಮೇಲೆ ಗೋವಿಂದಪ್ಪ ಮಚ್ಚಿನಿಂದ ದಾಳಿ ನಡೆಸಿದ್ದು ಮಚ್ಚಿನ ದಾಳಿಯಿಂದ ಪೂಜಾರಿ ನಾರಾಯಣಪ್ಪ ತೀವ್ರವಾಗಿ ಗಾಯಗೊಂಡಿದ್ದು ಚಿಕಿತ್ಸೆಗಾಗಿ ಬಂಗಾರಪೇಟೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ದಾಳಿಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಇನ್ನು ಘಟನೆ ಸಂಬಂಧ ಬಂಗಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ